ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮೇ 25ರಂದು ಮತ್ತೆ ನಮ್ಮ ಆರ್ ಸಿ ಬಿ ತಂಡ ಲಕ್ನೋ ವಿರುದ್ಧ ಎಲಿಮಿನೇಟರ್ ಪಂದ್ಯವನ್ನು ಆಡ್ತಾ ಇದೆ. ಒಂದು ವೇಳೆ ಲಕ್ನೋ ವಿರುದ್ಧ ಸೋತು ಏನಾದರೂ ಆರ್ ಸಿ ಬಿ ತಂಡ ಡೈರೆಕ್ಟ್ ಮನೆಗೆ ಹೋಗಬೇಕಾಗುತ್ತೆ. ಸೊ ಮುಂಬೈ ಗೆದ್ದಿದ್ದು ವ್ಯರ್ಥ ಆಗುತ್ತೆ. ಸೊ ಲಕ್ನೋ ವಿರುದ್ಧ ಗೆದ್ದರೆ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀವಿ. ಸೊ 24ರಂದು ಅಂದರೆ ಮೇ 24ರಂದು ಗುಜರಾತ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ಪಂದ್ಯವನ್ನು ಆಡಲಿದೆ. ಸೊ ಅದು ಕ್ವಾಲಿಫೈಯರ್ ಅಂತಲೇ ಹೇಳ್ಬೋದು. ಆ ಒಂದು ಪಂದ್ಯದಲ್ಲಿ ಯಾರು ಗೆಲ್ತಾರೆ ಡೈರೆಕ್ಟ್ ಮನೆಗೆ ಹೋಗ್ತಾರೆ. ಸೋತವರು ಇವಾಗ ಲಕ್ನೋ ಮತ್ತು ಆರ್ ಸಿ ಬಿ ತಂಡದಲ್ಲಿ ಯಾರು ಗೆಲ್ತಾರೆ ಅವ್ರ ಜೊತೆಗೆ ಆಡ್ತಾರೆ. ಸೊ ಆ ಎರಡು ತಂಡದಲ್ಲಿ ಯಾರು ವಿನ್ ಆಗ್ತಾರೆ, ಸೊ ಅವರು ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ. ಸೊ ಫೈನಲ್ಲಿ ಯಾರು ಗೆಲ್ತಾರೆ ಅವರೇ ಚಾಂಪಿಯನ್ಸ್ ನಿಮ್ಗೆ ಗೆಲ್ಲಾಗುತ್ತಿದೆ. ಸೊ ಲಕ್ನೋ ವಿರುದ್ಧ 25ನೇ ತಾರೀಕು ಮೇ 25ರಂದು ಆಡ್ತಾ ಇದೆ. ಸೊ ಏನೆಲ್ಲ ಬದಲಾವಣೆ ಆಗ್ಬೋದು, ಸೊ ಆರ್ ಸಿ ಬಿ ಯಾವ ಥರ ರೆಡಿಯಾಗಿ ಹೋಗುತ್ತೆ, ಪ್ರತಿಯೊಂದು ಮಾಹಿತಿನ ತಿಳ್ಕೊಂಬರೋಣ. ಏನೇನು ಚೇಂಜಸ್ ಆಗುತ್ತೆ, ಏನೇನಾಗಲ್ಲ. ಸೊ ವೀಡಿಯೋನ ಕೊನೆ ತನಕ ನೋಡಿ, ಸುಬ್ರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬೆಲೆಕ್ಕೆ ಬೆಲೆಕ್ಕೆ ನಾನು ಮಾಡ್ಕೊಳ್ಳಿ, ತಡ ಮಾಡದೆ ವೀಡಿಯೋನ ಶುರು ಮಾಡೋಣ. ಬನ್ನಿ ಗೈಸ್. ಸೊ ಕಳೆದ ಒಂದು ಪಂದ್ಯದಲ್ಲೂ ಗೊತ್ತಿರ್ಬೋದು ನಿಮಗೆ, ಹೆಜಲ್ಡೋರ್ ಮತ್ತೆ ತುಂಬ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಅದಷ್ಟೇ ಅಲ್ಲದೆ ಸಿದ್ಧಾರ್ಥ್ ಕೋಲ್ ಅವರು ಡೆಬ್ಯೂ ಮಾಡಿದ್ರು, ಅಂದರೆ ಆರ್ ಸಿ ಬಿಲ್ ಡೆಬ್ಯೂ ಮಾಡಿದ್ರು, ಅಂದರೆ ಆರ್ ಸಿ ಬಿಯಲ್ಲಿ ಆ ಒಂದು ಆರ್ ಸಿ ಬಿ ಪರವಾಗಿ ಫಸ್ಟ್ ಮ್ಯಾಚ್ ಆಡಿದ್ರು. ಸೊ ಮುಂಚೆ ಎಲ್ಲ ಡೆಬ್ಯೂ ಮಾಡಿದ್ದಾರೆ ಐ ಪಿ ಎಲ್ನಲ್ಲಿ, ಬಟ್ ಆರ್ ಸಿ ಬಿ ಪರವಾಗಿ ಫಸ್ಟ್ ಆಡಿದ್ರು. ಬಟ್ ಅವರು 10 ಜಾಸ್ತಿ ರನ್ನ ಕೊಟ್ಟರು, 40 ಮೇಲೇ ಕೊಟ್ಟರು ಅವರ ಒಂದು ಕೋಟದಲ್ಲಿ. ಸೊ ಹೀಗಾಗಿ ಸಿರಾಜ್ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ, ಅವರೊಂದು ಸ್ಥಾನಕ್ಕೆ ಕೌಲ್ ಬಂದರು, ಅವರು ಕೂಡ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಫಾರಿನ್ ಆಟಗಾರ ಲೈನಲ್ಲಿ ಅಂತೂ ಚೆನ್ನಾಗಿ ಆಗ್ತಾರೆ, ಅಂಥ ಆಟಗಾರ ಹೆಜಲ್ಡ್ ಅವರು ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ. ಸೊ ಒಂದು ದೊಡ್ಡ ಬದಲಾವಣೆಯನ್ನು ತಂದೇ ತರ್ತಾರೆ. ಸೊ ಮತ್ತೊಬ್ಬ ಯಾರಾದರೂ ಹೊಸ ಆಟಗಾರನ ನಮ್ಮ ಇಂಡಿಯನ್ ಆಟಗಾರನ ಆ ಒಂದು ಸ್ಥಾನಕ್ಕೆ ಹಾಕ್ತಾರೆ. ಇನ್ನು ಹೆಜಲ್ಡ್ ಬೌಲರ್ಗೆ 100% ಡೇವಿಡ್ ವಿಲಿಯರ್ಸ್ ಬರ್ತಾರೆ, ಇಲ್ಲಾಂದರೆ ಮತ್ತೆ ಶಫ್ರಾನೆ ರುತರ್ಫೋರ್ಡ್ ಅವರು ಮೀಡಿಯಂ ಪಾಸ್ಟ್ ಮಾಡ್ತಾರೆ, ಬಟ್ ಅವ್ರಿಗೂ ಕೂಡ ಸ್ಥಾನ ಕೊಡೋ ಸಾಧ್ಯತೆ ಇದೆ. ಬಟ್ ಹೆಜಲ್ವುಡ್ ಅವ್ರನ್ನ ಒಂದು ಪಂದ್ಯದಲ್ಲಿ ಕುಂದಿಸಲೇಬೇಕಾಗುತ್ತದೆ. ಸೊ ಲಕ್ನೋ ವಿರುದ್ಧ ಗೆಲ್ಲಬೇಕಂದ್ರೆ ಹೆಜಲ್ವುಡ್ ಅವ್ರಿಗೆ ರೆಸ್ಟ್ ನೀಡಲೇಬೇಕು. ಅವರ ಒಂದು ಸ್ಥಾನಕ್ಕೆ ಯಾರನ್ನಾದರೂ ಒಂದು ಡೇವಿಡ್ ವಿಲಿ ಆಗಿರ್ಬೋದು ಅಥವಾ ಶಫ್ರಾನೆ ರುತರ್ಫೋರ್ಡ್ ಅವ್ರಿಗೆ ಸ್ಥಾನ ಕೊಡಬೇಕು. ಸೊ ಅಂತಾಗ ಮಾತ್ರ ಲಕ್ನೋ ವಿರುದ್ಧ ಗೆಲ್ಲಕ್ಕೆ ಸಾಧ್ಯ. ಸ್ಪೋರ್ಟ್ಸ್ ಐ ಪಿ ಎಲ್ ಬಗ್ಗೆ ಜಾಸ್ತಿ ವಿಡಿಯೋ ಬೇಕಂದ್ರೆ ಈ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಿನ ಕೆಂಪು ಬಟನ್ ಇದೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.